राजकारण भारी कुतूहल कांग्रेस अभ्यर्थी मोदल पट्टी बिगड़े मुंदूडल्पट्टिदे। राज्य कांग्रेस अध्यक्षर डीके शिवकुमार स्पष्टपडिसिदारे। युगादि दिनदंदु पट्टी बिगड़े कातुरदिंद कायत कांग्रेस कार्यकर्तर कुतूहल के तेरे एळेदिद्दारे। बेंगळूरिनल्लि सुद्दिगाररोंदिगे मातनाडिद अवरु इवत्तु पट्टी माडबेकु एंदु आलोचने माडिद्वे आदरे आगता इल्ल इन्नु ओंदरिंद एरडु दिनदल्लि पट्टी रिलीज माड्तेवे एंद्रु। युगादि बेळगेयिंदलु हलवारु कार्यकर्तरु तम्म नेच्चिन नायकरिगे टिकेट घोषणेयागबहुदु एंब तवकदल्लिद्रु। अनेक नायकरु तमगे टिकेट सिगुवंतागलि एंदु देवर मोरे होगिद्रु। बेंगळूरिनल्लि राजाजिनगर क्षेत्रद कांग्रेस टिकेट आकांक्षियाद पुट्टण्ण अवरु युगादि दिन बेळगे हलवारु देवस्थानगळिगे भेटि नीडिद्रु। आदरे अदेल्लवू निराशेयंतागिदे। यारु कायबेडि अन्नो संदेशवन्न केपिसिसि अध्यक्ष डीके शिवकुमार हेळिरोदु टिकेट आकांक्षिगळिगे डवडव शुरुवागुवंते माडिदे। ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಇದೀಗ ಯುಗಾದಿ ದಿನವೇ ಸಿಹಿ ಸುದ್ದಿ ಸಿಗುತ್ತೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಟಿಕೆಟ್ ಆಕಾಂಕ್ಷಿಗಳು ಕಾಯ್ತಾ ಇದ್ರು. ಆದರೆ ಕಾಂಗ್ರೆಸ್ ಮೊದಲ ಪಟ್ಟಿ ಬಿಡುಗಡೆಯಾಗೋದು ಇನ್ನು 2-3 ದಿನ ಮುಂದಕ್ಕೆ ಹೋಗಿದೆ. ಹಾಗಾದ್ರೆ ಈ ಪಟ್ಟಿ ಬಿಡುಗಡೆಯಾಗೋದು ಮುಂದಕ್ಕೆ ಹೋಗಿರೋದಕ್ಕೆ ಕಾರಣ ಏನು? ನೈನಾ, ಯುಗಾದಿ ಹಬ್ಬದ ದಿನವೇ ಕಾಂಗ್ರೆಸ್ ಕನಿಷ್ಠ 125 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಹೇಳಿತ್ತು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಸಹ ಹೇಳಿದ್ರು, ಬೆಲ್ಲೂರು ಸಹ ಹೇಳಿದ್ರು. ಕೆಲವು 3-4 ದಿನಗಳ ಹಿಂದೆ ದೆಹಲಿಯಲ್ಲಿ ನಡೆದಂತ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ತೀರ್ಮಾನವಾದಂತ ಹೆಸರುಗಳಿವೆಲ್ಲ. ಹಾಗಾಗಿ ಯುಗಾದಿ ದಿನವೂ ಬಿಡುಗಡೆ ಆಗುತ್ತೆ ಅಂತ, ಯುಗಾದಿ ದಿನಕ್ಕಿಂತ ಒಂದು ಮುಂಚಿತ ಬಿಡುಗಡೆ ಆಗುತ್ತೆ ಅಂತ ನಿರೀಕ್ಷೆ ಇತ್ತು. ಆದ್ರೆ ಕೊನೆಗೆ ಯುಗಾದಿ ದಿನ ಬಿಡುಗಡೆ ಆಗ್ಬಹುದು ಅಂತ ಹೇಳಿ ಸ್ವತಃ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು, ಎಲ್ಲರೂ ಹೇಳಿದ್ರು. ಆದ್ರೆ ಯುಗಾದಿ ದಿನ ಪಾತ್ರದಲ್ಲಿ ಮಾತಾಡುವಂತ ಡಿಕೆ ಶಿವಕುಮಾರ್ ಅವರು ಒಂದು 2-3 ದಿನ ತಡ ಆಗುತ್ತೆ ಪಟ್ಟಿ ಬಿಡುಗಡೆ ಮಾಡೋದು ಅಂತ ಹೇಳಿ. ಆದ್ರೆ ಅವರೇ ಕೊಟ್ಟಿರೋ ಕಾರಣ ಏನು ಅಂತಂದ್ರೆ, ಎಸಿಸಿ ಅಧ್ಯಕ್ಷರು ಹಬ್ಬಕ್ಕೆ ಬಂದಿದ್ದಾರೆ, ಎಸಿಸಿ ಅಧ್ಯಕ್ಷರವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕಕ್ಕೆ ಬಂದಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು ಇಲ್ಲ ಇದ್ದಾರೆ. ಹಾಗಾಗಿ ಹಬ್ಬ ಮುಗಿಲೇ ಅಲ್ಲ, ಹಬ್ಬ ಮಾಡ್ತಾ ಇದ್ರೆ ಹಾಗಾಗಿ ಒಂದ್ 2-3 ದಿನ ತಡ ಆಗ್ಬೋದು. ಒಂದ್ 2 ದಿನದಲ್ಲಿ ಪಟ್ಟಿ ಹೊರಬರುತ್ತೆ, ಪಟ್ಟಿ ಸಿಕ್ಕಿದಾಗೆ ನಿರ್ವಹಿಸಬೇಕಂತ ಪಟ್ಟಿ. ಹಾಗಾಗಿ ನಮ್ಗೆ ತಡ ಮಾಡ್ತಾ ಇದೀವಿ ಅಂತ ಹೇಳಿ. ಆದ್ರೆ ಇದು ಬಹಳ ಒಂದು ಸರಳವಾದ ಒಂದು ಕಾರಣ ಅಂತ ಅನ್ಸುತ್ತೆ. ಕಾಂಗ್ರೆಸ್ ಅಧ್ಯಕ್ಷರು ಹಬ್ಬ ಮಾಡ್ಲಿಕ್ಕೆ ಕರ್ನಾಟಕಕ್ಕೆ ಬಂದಿದ್ದಾರೆ ಅನ್ನೋದು ಮಾತ್ರ ಪ್ರತಿ ಬಿಡುಗಡೆ ಆಗ್ಲಿಕ್ಕೆ ನಿಧಾನ ಆಗ್ಲಿಕ್ಕೆ ತಡ ಅನ್ನೋದು ಕಾರಣ ಅಂದ್ರೆ ಎಲ್ಲ ಒಪ್ಪಳಕ್ ಆಗ್ತಾ ಇಲ್ಲ. ಬಹುಶಃ ಆ 125 ಪಟ್ಟಿಯಲ್ಲಿ ಇನ್ನೂ ಕೆಲವು ಹೆಸರುಗಳ ಬಗ್ಗೆ ಚರ್ಚೆ ಇರ್ಬೋದು, ಚರ್ಚೆ ಮಾಡ್ತಾ ಇರ್ಬೋದು ಅಂತಾನೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾಗಿ ಯಾವ ಕ್ಷೇತ್ರದ ಬಗ್ಗೆ ಚರ್ಚೆ ಇದೆ, ಅಂತ ಕ್ಷೇತ್ರಗಳನ್ನ ಬಿಟ್ಟು ಬಿಡುಗಡೆ ಮಾಡ್ಬೋದಲ್ವಾ ಅಂತ. ಇವರು ಈಗ 100 ಅಭ್ಯರ್ಥಿಗಳ ಹೆಸರನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ, 100-125 ಅಂತ ಹೇಳಿದ್ದಾರೆ. ಅದಕ್ಕಿಂತ ಕಡಿಮೆ ಬಿಡುಗಡೆ ಮಾಡಿದ್ರೆ ಅಂದ್ರೆ ಒಂದು 60-70-75 ಹಿಂಗೆ ಹೆಸರುಗಳನ್ನ ಬಿಡುಗಡೆ ಮಾಡಿದ್ರೆ ವಿರೋಧ ಪಕ್ಷಗಳ ಟೀಕೆಯನ್ನು ಎದುರಿಸಬೇಕಾಗುತ್ತೆ. ನೋಡಿ, ಹೆದರ್ತಾ ಇದ್ರೆ ಕಾಂಗ್ರೆಸ್ ಪಕ್ಷದವರು ಅಭ್ಯರ್ಥಿಗಳ ಹೆಸರನ್ನು ಬಿಡುಗಡೆ ಮಾಡ್ಲಿಕ್ಕೆ 125-135 ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ 100 ದಾಟ್ಲಿಲ್ಲ ಇವರು ಅಂತಕ್ಕಂತ ಒಂದು ಸುಲಭ ಟೀಕೆಗೆ ಆಹಾರ ಆಗುತ್ತೆ ಕಾಂಗ್ರೆಸ್. ಹಾಗಾಗಿ ಈ ಏನು ಕೆಲವು ಪಕ್ಷಗಳು ಕೆಲವು ಕ್ಷೇತ್ರಗಳಲ್ಲಿ ಬರ್ತಾ ಇದೆ, ಇನ್ನು ಕೆಲವು ಕ್ಷೇತ್ರಗಳ ಚರ್ಚೆ ಇದೆ, ಇದೆಲ್ಲ ಮುಗಿ ಅದಾದ ನಂತರ ಬಿಡುಗಡೆ ಮಾಡೋಣ 125 ಹೆಸರನ್ನೇ. ಅನ್ನೋ ಕಾರಣದಿಂದ ತಡ ಮಾಡ್ತಿದ್ದಾರೆ ಅಂತ ಹೇಳಿ ರಾಜಕೀಯ ವಿಶ್ಲೇಷಕರ ನಡುವೆ ಇದೊಂದು ಚರ್ಚೆ ನಡೀತಾ ಇದೆ. ಇಲ್ಲ ಅಂದ್ರೆ ಬಿಡುಗಡೆ ಮಾಡ್ಲಿಕ್ಕೆ ಏನು ಪಟ್ಟಿ ಸಿದ್ಧ ಇದೆ,
125 ಹೆಸರುಗಳಿದಾವೆ, ಎಲ್ಲವೂ ಫೈನಲ್ ಆಗಿದೆ. ಸ್ಕ್ರೀನಿಂಗ್ ಕಮಿಟಿ ಚರ್ಚೆ ಆಗಿದೆ, ಪ್ರತಿ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಿದೆ. ಸ್ವತಃ ಎಐಸಿಸಿ ಅಧ್ಯಕ್ಷರು ಕರ್ನಾಟಕದವರೇ ಆಗಿದ್ದಾರೆ. ಪ್ರತಿ ಕ್ಷೇತ್ರದ ನಾಡಿ ಮಿಡಿತ ಅವರಿಗೆ ಗೊತ್ತಿದೆ, ಎಲ್ಲದೂ ಗೊತ್ತಿದೆ, ಎಲ್ಲವೂ ಆಗಿದೆ ಅಂತ ಅಂದಾಗ ಪಟ್ಟಿಗೆ ಬಿಡುಗಡೆ ಮಾಡಲಿಕ್ಕೆ ಕಾರಣಗಳನ್ನು ಕೊಡಬೇಕಾಗಿದ್ದಿಲ್ಲ. ಆದ್ರೆ ಯುಗಾದಿ ದಿನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಯೂ ಸಹ ಒಂದ್ ಎರಡು ಮೂರು ದಿನ ಮುಂದೆ ಸಾಗ್ತಾ ಇದ್ದಾರೆ ಅಂತ ಅಂದ್ರೆ ಬಹುಶಃ ಇದೇ ಕಾರಣ ಇದೆ. ಇನ್ನೂ ಕೆಲವು ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಅಲ್ಲೂ ಬಂಡಾಯ ಹೇಳಬಾರ್ದು, ಯಾವ ಹೆಸರುಗಳನ್ನ ಮನಸ್ಸು ಪಟ್ಟಿಯಲ್ಲಿ ಬಿಡುಗಡೆ ಮಾಡ್ತಾರೆ ಅದರಲ್ಲಿ ಕನಿಷ್ಠ ಈಗ 125 ಹೆಸರನ್ನ ಅವ್ರು ಬಿಡುಗಡೆ ಮಾಡ್ತಾರೆ ಅಂತ ಅಂದ್ರೆ ಅಲ್ಲಿ ಕನಿಷ್ಠ 75 ಕ್ಷೇತ್ರಗಳನ್ನಾದ್ರೂ ಅವ್ರು ಗೆಲ್ಲೋ ಆಗಿರ್ಬೇಕು, ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಈಗ ಪಟ್ಟಿಯನ್ನ ಬಿಡುಗಡೆ ಮಾಡಿದ ತಕ್ಷಣ ಆ ಕ್ಷೇತ್ರದಲ್ಲಿ ಬಂಡಾಯ ಬಿತ್ತು ಅಂತ ಅಂದ್ರೆ ಅದನ್ನ ಮತ್ತೆ ಸಮಜಾಯಿಸಿ ಕೊಟ್ಟು ಅವರಿಗೆ ಸಮಾಧಾನ ಮಾಡಿ ಹೇಳಿ ಅವೆಲ್ಲ ಬಹಳ ಕಷ್ಟದ ಕೆಲಸ ಆಗುತ್ತೆ. ಯಾವುದೇ ಸಮಸ್ಯೆ ಇರ್ತಕ್ಕಂತ ಕ್ಷೇತ್ರಗಳನ್ನ ಬಿಡುಗಡೆ ಮಾಡಬೇಕು ಮೊದಲನೇ ಹಂತದಲ್ಲಿ ಅನ್ನೋದು ಉದ್ದೇಶ. ಹಾಗಾಗಿ ಅಲ್ಲಿ ಇರ್ತಕ್ಕಂತ ಸಣ್ಣ ಪುಟ್ಟ ಸಮಸ್ಯೆಗಳೇನಿದೆ ಅಥವಾ ಕೆಲವು ಕ್ಷೇತ್ರಗಳ ದೊಡ್ಡ ಸಮಸ್ಯೆಗಳೇ ಇರ್ಬೋದು, ಉದಾಹರಣೆಗೆ ಸಿದ್ದರಾಮಯ್ಯ ಕ್ಷೇತ್ರವನ್ನ ಮೊದಲನೇ ಪಟ್ಟಿಯಲ್ಲಿ ಸೇರಿಸದೇ ಇದ್ರೆ ಸಮಸ್ಯೆ ಆಗುತ್ತೆ. ಸಿದ್ದರಾಮಯ್ಯ ಅವರಿಗೆ ಇನ್ನೂ ಕ್ಷೇತ್ರ ಸಿಕ್ಕಿಲ್ವಾ, ಮೊದಲನೇ ಪಟ್ಟಿ ಬಂದು ಬಿಟ್ಟಾಯ್ತು, ಇನ್ನೂ ಸಿದ್ದರಾಮಯ್ಯ ಕ್ಷೇತ್ರ ಹುಡುಕ್ತಾ ಇದಾರ ಅಂತಕ್ಕಂತ ಟೀಕೆಯನ್ನು ಸಹ ಕಾಂಗ್ರೆಸ್ ಸೇರಿಸಬೇಕಾಗುತ್ತೆ. ಹಾಗಾಗಿ ಇವೆಲ್ಲವೂ ಸಹ ಉತ್ತರವನ್ನು ಕಂಡುಕೊಂಡು ಆಮೇಲೆ ಈಗ ಏನು ಪಟ್ಟಿ 125 ಜನರಿದೆ ಆ ಕ್ಷೇತ್ರದಲ್ಲಿ ಇರ್ತಕ್ಕಂತ ಕೊನೆಯ ಹಂತದ ಚರ್ಚೆಗಳನ್ನ ಸಮಸ್ಯೆಗಳನ್ನ ಮುಗಿಸ್ಕೊಂಡು ಆಮೇಲೆ ಬಿಡುಗಡೆ ಮಾಡೋಣ ಅನ್ನೋದು ಅವ್ರ ಮನಸ್ಸಲ್ಲಿರ್ಬೇಕು. ಅದಕ್ಕೆ ಒಂದ್ ಎರಡು ಮೂರು ದಿನ ಟೈಮ್ ಬೇಕಾಗುತ್ತೆ ಅಂತ ಅವ್ರು ಅನ್ಕೊಂಡಿರ್ಬೋದು. ಹಾಗಾಗಿ ಮತ್ತೆ ಈ ಪಟ್ಟಿ ಬಿಡುಗಡೆಯನ್ನ ಮುಂದಕ್ಕೆ ಹಾಕಿದರೆ ಕೇವಲ ಹಬ್ಬ ಕಾರಣ ಅಲ್ಲ ಅನ್ನೋದು ಮಾತ್ರ ಸತ್ಯ. ಓಕೆ, ಇದೀಗ ಸದ್ಯ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಾಬುರಾವ್ ಚಿಂಚನಸೂರ್ ಕೈ ಹಿಡಿದಿದ್ದಾರೆ. ಅವರು ಗುರುಮಠಕಲ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವುದಕ್ಕೆ ಬಯಸಿದ್ದಾರೆ. ಬಿಜೆಪಿ ಅವರು ಟಿಕೆಟ್ ಕೊಡಲ್ಲ ಅಂದಿದ್ದಕ್ಕೆ ಇದೀಗ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಹಾಗಾದ್ರೆ ಅಲ್ಲಾದ್ರೂ ಅವರಿಗೆ ಟಿಕೆಟ್ ಸಿಗೋ ಭರವಸೆ ಸಿಕ್ಕಿದ್ಯಾ? ನೋಡಿ, ರಾಜಕಾರಣದ ಚಕ್ರ ಹೇಗೆ ಸುತ್ತುತ್ತೆ ಅಂತ 2019 ಗುಲ್ಬರ್ಗಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ತೋಲಿಕ್ಕೆ ಬಹಳ ಪ್ರಮುಖವಾದ ಕಾರಣ ಆದವರು ಬಾಬುರಾವ್ ಚಿಂಚನಸೂರ್. ಕಾಂಗ್ರೆಸ್ ಅನ್ನ ಬಿಟ್ಟು ಅವರು ಬಿಜೆಪಿಯನ್ನ ಸೇರಿದ್ರು. 2018 ಚುನಾವಣೆಯಲ್ಲಿ ಅವರು ಸೋತಿದ್ರು, ಆ ಕ್ಷೇತ್ರದಲ್ಲಿ ಜನತಾದಳದ ಅಭ್ಯರ್ಥಿ ಎದುರಿಗೆ ಸೋತಿದ್ರು. ಆಗ ಅವರು 2019 ನಡೆದಂತ ಲೋಕಸಭಾ ಉಪಚುನಾವಣೆ ಸಂದರ್ಭ ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಯನ್ನ ಸೇರ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಸೋಲಿಕ್ಕೆ ಬಹಳ ಪ್ರಮುಖವಾದ ಕಾರಣ ಆಗ್ತಾರೆ. ಈಗ ಅವರು ಕಾರಣ ಕೊಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಮೇಲೆ ಅಸಮಾಧಾನ ಅಂತಂದ್ರೆ ಅದು ಅಪ್ಪ ಮಗಳ ಜಗಳ, ಅಪ್ಪ ಮಗಳ ಮನ ಮಧ್ಯೆ ಏನ್ ಚರ್ಚೆ ಬರುತ್ತೆ, ಮನಸ್ತಾಪ ಬರುತ್ತೆ, ಭಿನ್ನಾಭಿಪ್ರಾಯ ಬರುತ್ತೆ, ಆ ತರ ಅಪ್ಪ ಮಗನ ಸಂಬಂಧ ಅದು. ಹಾಗಾಗಿ ಅವ್ರ ನೇತೃತ್ವದಲ್ಲೇ ಮುಂದಕ್ಕೆ ನಾವು ಹೋಗ್ತೇವೆ ಅನ್ನುವಂತ ಮಾತನ್ನ ಈಗ ಬಾಬು ಚಿಂಚನಸೂರ್ ಅವ್ರು ಹೇಳ್ತಾ ಇದ್ದಾರೆ. ಚಿಂಚನಸೂರ್ ಆ ಕ್ಷೇತ್ರದಲ್ಲಿ ಒಬ್ಬ ಪ್ರಭಾವಿ ನಾಯಕ, ಬಹಳಷ್ಟು ಕ್ಷೇತ್ರದಲ್ಲಿ ಅವರ ಸಮುದಾಯದಲ್ಲಿ ತನ್ನ ಪ್ರಭಾವವನ್ನು ಉಳಿಸುವಂತ ಹೆಚ್ಚಿನ ಇವತ್ತಿಗೆ ಇಟ್ಕೊಂಡಿರ್ತಕ್ಕಂತ ನಾಯಕ. ಅವರು ಗುರುಮಠಕಲ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅನ್ನೋದು ಅವ್ರ ಆಸೆ ಆಗಿತ್ತು. ಆದ್ರೆ ಹಾಲಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿರೋದ್ರಿಂದ ನಿಮ್ಮ ಸ್ಪರ್ಧೆ ಬೇಡ ಅಂತ ಹೇಳಿ ಬಿಜೆಪಿಯಲ್ಲಿ ಟಿಕೆಟ್ ಅನ್ನ ನಿರಾಕರಣೆ ಮಾಡಿದ್ದಾರೆ. ಅದಕ್ಕೆ ಅಸಮಾಧಾನಗೊಂಡಂತ ಚಿಂಚನಸೂರ್ ಅವರು ಈಗ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಅನ್ನ ಸೇರಿದ್ರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಅವರ ಕೆಪಿಸಿಸಿ ಅಧ್ಯಕ್ಷರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬೇಸರತ್ತ ಗೌರವವನ್ನು ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಈ ಬಾರಿ ಜಯಭೇರಿ ಭಾರತ ಸೇರಿ ಸೇತು ಸ್ಥಾನ ದೊರಕುತ್ತೆ, ಅದಕ್ಕೆ ನಾವು ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅವರ ಆಸೆ ಇರೋದು ಗುರುಮಠಕಲ್ ಕ್ಷೇತ್ರದಲ್ಲಿ ನನಗೆ ಟಿಕೆಟ್ ಬೇಕು ಅಂತ. ನೋಡಿ, ಗುರುಮಠಕಲ್ ಕ್ಷೇತ್ರದಲ್ಲಿ ಈಗಾಗಲೇ 2 ಬಾರಿ ಅವರು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಅದಕ್ಕಿಂತ ಹಿಂದೆ 1972 ಸತತವಾಗಿ 8 ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲಿಂದ ಶಾಸಕರಾಗಿ ಆಯ್ಕೆ ಆಗಿದ್ರು. ಅವರು ಆ ಕ್ಷೇತ್ರವನ್ನ ಬಿಟ್ಟು ಲೋಕಸಭೆಗೆ ಹೋಗ್ಬೇಕು, ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದಾಗ ಆ ಕ್ಷೇತ್ರವನ್ನ ಅವರು ತಮ್ಮ ಆಸ್ತಿಯ ಶಿಷ್ಯ ಬಾಬುರಾವ್ ಚಿಂಚನಸೂರ್ಗೆ ಆ ಕ್ಷೇತ್ರವನ್ನ ಬಿಟ್ಕೊಡ್ತಾರೆ. ಅದಾದ ನಂತರ 2 ಬಾರಿ ಆ ಕ್ಷೇತ್ರದಲ್ಲಿ ಗೆಲ್ತಾರೆ ಚಿಂಚನಸೂರ್ ಅವರು. 2018 ಚುನಾವಣೆಯಲ್ಲಿ ಸೋತಾರೆ. ಈಗ ಹೇಗಿದೆ ಗುರುಮಠಕಲ್ ಕ್ಷೇತ್ರದಲ್ಲಿ ಅಂತಂದ್ರೆ, ಈ ಚಿಂಚನಸೂರ್ ಅವರು ಕಾಂಗ್ರೆಸ್ ಟಿಕೆಟ್ ಅನ್ನ ಕೇಳ್ತಾ ಇರತಕ್ಕಂತ ಕ್ಷೇತ್ರದಲ್ಲಿ ಈಗಾಗಲೇ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಏನು ಕಾಂಗ್ರೆಸ್ ಅಪ್ಲಿಕೇಶನ್ ಕಾಲ್ ಮಾಡಿತ್ತು, ಯಾರ್ಯಾರು ಆಕಾಂಕ್ಷಿಗಳಿದ್ರೆ 1 ಲಕ್ಷ ರೂಪಾಯಿ ಒಂದು ಶುಲ್ಕವನ್ನ ಕಟ್ಟಿ ನೀವು ನಿಮ್ಮ ಅರ್ಜಿಯನ್ನು ಸಲ್ಲಿಸಿ ಅಂತೇಳಿ. ಆ ರೀತಿ ಗುರುಮಠಕಲ್ ಕ್ಷೇತ್ರದಲ್ಲಿ ಶರಣಪ್ಪ ಮಾನೇಗಾರ, ಚಂಡಿಕುಮಾರ್ ದೋಕ, ಬಸರೆಡ್ಡಿ ಆನಾಪುರ, ಸಾಯಿಬಣ್ಣ ಬೋರಬಂಡ, ತಿಪ್ಪಣ್ಣ ಕಮಕಲೂರ, ನಿತ್ಯಾನಂದ ಪೂಜಾರಿ, ಡಾಕ್ಟರ್ ವಸಿಕುಮಾರ್, ಡಾಕ್ಟರ್ ಯೋಗೇಶ್ ಗುಪ್ತರ್,
ಇವರೆಲ್ಲರೂ ಸಹ ಗುರುಮಠಕಲ್ಲು ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸಿದ್ದಾರೆ. ಇವರನ್ನೆಲ್ಲ ಓವರ್ ಲುಕ್ ಮಾಡಿ ಬಾಬುರಾವ್ ಚಿಂಚನಸೂರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಡಬೇಕಾಗುತ್ತೆ. ಕಾಂಗ್ರೆಸ್ ಕೊಡುತ್ತಾ? ಬಹುಶಃ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಇನ್ನೊಂದು ಯೋಚನೆಯನ್ನ ಮಾಡುತ್ತೆ. ಗುರುಮಠಕಲ್ ಕ್ಷೇತ್ರದಲ್ಲಿ ಬಾಬುರಾವ್ ಚಿಂಚನಸೂರು ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಟ್ರೆ ಗುರುಮಠಕಲ್ ಕ್ಷೇತ್ರ ಮಾತ್ರ ಅಲ್ಲದೆ ಈ ಯಾದಗಿರಿ ಮತ್ತೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಬರತಕ್ಕಂತ ಹಲವು ಕ್ಷೇತ್ರಗಳಲ್ಲಿ ಈ ಬಾಬುರಾವ್ ಚಿಂಚನಸೂರು ಅವರಿಗೆ ಟಿಕೆಟ್ ಕೊಟ್ಟ ಒಂದು ಅಂಶ ಕೆಲಸ ಮಾಡುತ್ತೆ ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಹಾಗಾಗಿ ಟಿಕೆಟ್ ಭರವಸೆ ಕೊಟ್ಟೆ ಬಾಬುರಾವ್ ಚಿಂಚನಸೂರು ಅವರ ಬೇಡಿಕೆ ಏನಿತ್ತು ಅದನ್ನ ಈಡೇರಿಸ್ತೀವಿ ಅಂತ ಹೇಳಿನೇ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತವಾಗ್ಲೂ ಸೇರ್ಕೊಂಡಿರ್ತಾರೆ. ಗುರುಮಠಕಲ್ ಕ್ಷೇತ್ರದಿಂದ ಬಾಬುರಾವ್ ಚಿಂಚನಸೂರು ಅವರಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಇದ್ದೇ ಇದೆ. ಯಾಕಂದ್ರೆ ಆ ಕ್ಷೇತ್ರದಲ್ಲಿ ಒಬ್ಬ ಪ್ರಬಲ ಅಭ್ಯರ್ಥಿಯ ಹುಡುಗಾಟದಲ್ಲಿ ಕಾಂಗ್ರೆಸ್ ಇತ್ತು. ಅವರು ಈಗ ಇರ್ತಕ್ಕಂತ ಜನತಾದಳ ಜೆಡಿಎಸ್ ಶಾಸಕ ಹಾಲಿ ಶಾಸಕ ಅವರನ್ನ ಸೋಲಿಸುವಂತ ಬಿಜೆಪಿ ಅಭ್ಯರ್ಥಿಯರ ಅವರನ್ನ ಸೋಲಿಸುವಂತ ಪ್ರಬಲ ಅಭ್ಯರ್ಥಿ ಈ ಗುರುಮಠಕಲ್ ಕ್ಷೇತ್ರದಲ್ಲಿ ಬೇಕಿತ್ತು. ನಿರಂತರವಾಗಿ ಕಾಂಗ್ರೆಸ್ ಅನ್ನ ಬೆಂಬಲಿಸಿದಂತ ಈ ಕ್ಷೇತ್ರವನ್ನ ಮತ್ತೆ ವಶಕ್ಕೆ ಪಡೀತಕ್ಕಂತ ಕೇವಲ ಒಂದು ಚುನಾವಣೆಯಲ್ಲಿ 2018 ಚುನಾವಣೆಯಲ್ಲಿ ಮಾತ್ರ ಈ ಗುರುಮಠಕಲ್ ಕ್ಷೇತ್ರವನ್ನ ಕಾಂಗ್ರೆಸ್ ಕಳ್ಕೊಂಡಿದೆ, ಅದು ಬಿಜೆಪಿಗಲ್ಲ ಜೆಡಿಎಸ್ಗೆ. ಹಾಗಾಗಿ ಆ ಕ್ಷೇತ್ರವನ್ನು ಮತ್ತೆ ವಶಪಡಿಸಿಕೊಳ್ಳಿಕ್ಕೆ ಬಾಬುರಾವ್ ಚಿಂಚನಸೂರ ಅವರೇ ಸಮರ್ಥ ಅಭ್ಯರ್ಥಿ ಅಂತ ಕಾಂಗ್ರೆಸ್ ಖಂಡಿತ ಭಾವಿಸಿರುತ್ತೆ. ಅವರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಅವಕಾಶಗಳು ಬಹಳ ಉತ್ತಮವಾಗಿದೆ. ಅವರನ್ನೇ ಕಾಂಗ್ರೆಸ್ ಕಣಕ್ಕಿಳಿಸತಕ್ಕಂತ ಸಾಧ್ಯತೆ ಬಹಳ ಇದೆ. ನಯನ, ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.